ನಮಸ್ಕಾರ ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಸಿನಿಮಾ ರಂಗದಲ್ಲಿ ಸೆಲೆಬ್ರಿಟಿ ಆಗಿ ಗುರುತಿಸಿಕೊಂಡವರು ಸಮಾಜದಲ್ಲಿ ಜವಾಬ್ದಾರಿಯಿಂದ ನಡ್ಕೊಂಡಿಲ್ಲ ಅಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಒಂದು ಎಕ್ಸಾಂಪಲ್ ಕಳೆದ ವರ್ಷ ಸೂಪರ್ ಡೂಪರ್ ಹಿಟ್ ಆದಂತ ಸಿನಿಮಾ ಅದು ಜೈಲರ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ನಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಆಫ್ಕೋರ್ಸ್ ಜೈಲರ್ ಸೂಪರ್ ಹಿಟ್ ಆಗಿತ್ತು ಇನ್ನು ರಜನಿಕಾಂತ್ ಎದುರು ವಿಲನ್ ಆಗಿ ಅಬ್ಬರಿಸಿದ್ದು ಮಲಯಾಳಂನ ನಟ ವನಾಯಕನ್ ಈ ವಿನಾಯಕನ್ ಈಗ ಸದ್ದು ಮಾಡ್ತಾ ಇದ್ದಾರೆ ಸುದ್ದಿಯಲ್ಲಿದ್ದಾರೆ ಕಾರಣ ಫ್ಲೈಟ್ ನಲ್ಲಿ ಅನುಚಿತವಾಗಿ ವರ್ತನೆ ತೋರಿದ್ರು ಅಂತ ಹೈದರಾಬಾದ್ ನಲ್ಲಿ ರಾಜೀವ್ ಗಾಂಧಿ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಾರಣ ಏನಾಯ್ತು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಅಂತಂದ್ರೆ ಕೊಚ್ಚಿ ಟು ಹೈದರಾಬಾದ್ ಅವರು ಟ್ರಾವೆಲ್ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ ಇಂಡಿಗೋ ಫ್ಲೈಟ್ ನಲ್ಲಿ ಅಲ್ಲಿನ ಸಿಬ್ಬಂದಿ ಜೊತೆಯಲ್ಲಿ ಅನುಚಿತವಾಗಿ ಅವರು ವರ್ತಿಸಿದ್ದಾರೆ ಅಂತ ಆರೋಪ ಇದೆ ತುಂಬಾ ಕುಡ್ದು ಬಿಟ್ಟಿದ್ರು ಲಿಮಿಟ್ ಮೀರ್ ಹೋಗಿತ್ತು ಆ ಕುಡಿದ ನಶೆಯಲ್ಲಿ ಅಮಲಿನಲ್ಲಿ ಸಿಬ್ಬಂದಿ ಜೊತೆಗೆ ಅವರು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಆರೋಪ ಇದೆ ಅಷ್ಟೇ ಅಲ್ಲ ಶರ್ಟ್ ಎಲ್ಲ ಬಿಚ್ಚಾಕಿದ್ರು ಅರೆ ಬೆತ್ತಲಾಗಿ ಸಿಬ್ಬಂದಿ ಜೊತೆಗೆ ಅವಾಚ್ಯವಾಗಿ ಪದ ಬಳಕೆಯನ್ನ ಮಾಡಿದ್ದಾರೆ ನಿಂದಿಸಿದ್ದಾರೆ ಮಾತನಾಡಿದ್ದಾರೆ ಅಂತನೂ ಕೂಡ ಅವ್ರ ಮೇಲೆ ಆರೋಪ ಇದೆ ಹೈದರಾಬಾದ್ ಏರ್ಪೋರ್ಟ್ಗೆ ಫ್ಲೈಟ್ ರೀಚ್ ಆಗ್ತಾ ಇದ್ದಂತೆ ಅಲ್ಲಿ ಏರ್ಪೋರ್ಟ್ ಸಿಐಎಸ್ಎಫ್ ಭದ್ರತಾ ಸಿಬ್ಬಂದಿ ಫಸ್ಟ್ ಅವರನ್ನ ವಶಕ್ಕೆ ಪಡಿತಾರೆ ಅದಾದ್ಮೇಲೆ ಸ್ಥಳೀಯ ಪೊಲೀಸರಿಗೆ ಅವರನ್ನ ಒಪ್ಪಿಸಲಾಗಿದೆ ಸೊ ಇಲ್ಲಿ ಸಿಬ್ಬಂದಿ ಹೇಳ್ತಿರೋದು ನಾವು ತುಂಬಾ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಆದ್ರೆ ಅವರು ತುಂಬಾ ಕುಡಿದ್ರಿಂದ ಮಿತಿ ಮೀರಿ ಕುಡಿದ್ರಿಂದ ನಮ್ಮ ಹತ್ರ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಹಾಗಾಗಿ ನಮ್ಮ ಜೊತೆನೆ ಅವರು ಅನುಚಿತವಾಗಿ ವರ್ತಿಸಿದ್ರು ಅಂತ ಹೇಳಿ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ವಿನಾಯಕನ್ ಇದೇ ಫಸ್ಟ್ ಟೈಮ್ ಅಲ್ಲ ಈ ರೀತಿ ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡು ಬೀಳ್ತಾ ಇರೋದು ಅದರಲ್ಲೂ ಕುಡ್ದಂತ ನಶೆಯಲ್ಲಿ ಈ ತರ ದುರ್ವರ್ತನೆಯನ್ನ ತೋರಿಸಿರೋದು ಅನುಚಿತವಾಗಿ ವರ್ತಿಸಿರೋದು ಮನೆಯಲ್ಲೂ ಇಂಥ ಪ್ರಕರಣಗಳನ್ನ ಮಾಡ್ಕೊಂಡಿದ್ದಾರೆ ಕಾರಣ ಈ ಹಿಂದೆ ಫ್ಲಾಟ್ ನಲ್ಲಿ ಅವ್ರ ಗಂಡ ಹೆಂಡತಿ ವಾಸ ಮಾಡುವಂತ ಟೈಮ್ ನಲ್ಲಿ ಕಳೆದ ವರ್ಷ ಅಕ್ಟೋಬರ್ ಅಲ್ಲಿ ಆದಂತ ಘಟನೆ ಇದು ವಿನಾಯಕನ್ ಹೆಂಡತಿಗೂ ಕೂಡ ಇದೇ ರೀತಿ ಕಂಠಪೂರ್ತಿ ಕುಡಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಿರಿಕನ್ನ ಮಾಡ್ಕೊಂಡಿದ್ರು ಆ ಟೈಮ್ ನಲ್ಲೂ ಅಷ್ಟೇ ಪೊಲೀಸ್ ಸ್ಟೇಷನ್ ಮೆಟ್ಲಿಗೆಲ್ಲ ಹತ್ತಬೇಕಾದಂತ ಪರಿಸ್ಥಿತಿ ವಿನಾಯಕನ್ ಅವ್ರಿಗೆ ಬಂದಿತ್ತು ಇನ್ನು ಕಾಂಟ್ರವರ್ಸಿಗೂ ಮತ್ತೆ ವಿನಾಯಕನ್ಗೂ ತುಂಬಾ ನಂಟು ಅಂತ ಕಾಣಿಸುತ್ತೆ ಕಾರಣ ಓಪನ್ ಆಗಿ ಹೇಳುವಂತ ಟೈಮ್ ನಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಡುವಾಗ ವಿನಾಯಕನ್ ತುಂಬಾ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಈ ಹಿಂದೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಾಕಷ್ಟು ಚರ್ಚೆಗೂ ಕೂಡ ಅದು ಕಾರಣವಾಗಿತ್ತು ನನಗೆ ಹತ್ತು ಹೆಂಗಸ್ರ ಜೊತೆಗೆ ಲೈಂಗಿಕ ಸಂಬಂಧ ಇದೆ ಅನೈತಿಕ ಸಂಬಂಧ ಇದೆ ಅಂತ ನೇರವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಅದಕ್ಕೆ ಸಾಕಷ್ಟು ವಿರೋಧಗಳು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು ಇದ್ದಿದ್ದನ್ನ ಇದ್ದಂಗೆ ನಾನು ಹೇಳಿಕೊಂಡಿದ್ದೀನಿ ಅಂತ ವಿನಾಯಕನ್ ಓಪನ್ ಆಗಿ ಹೇಳಿದ್ದು ಕೂಡ ಒಬ್ಬ ಚಿತ್ರ ನಟನಾಗಿ ಈ ತರ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಪ್ರಶ್ನೆಗಳು ಉದ್ಭವ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳಾಗಿತ್ತು ಏನು ವಿನಾಯಕನ್ ಸಾಧನೆಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಇಪ್ಪತ್ತೆಂಟು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿದ್ದಾರೆ ಮಲಯಾಳಂನಲ್ಲಿ ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಅಂದ್ರೆ ಕಳೆದ ವರ್ಷ ರಿಲೀಸ್ ಆದಂತ ಜೇಲರ್ ಸಿನಿಮಾದಲ್ಲಿ ಖಳನಾಯಕನಾಗಿ ಅಬ್ಬರಿಸಿದ್ರು ಇಷ್ಟೆಲ್ಲ ನೇಮು ಫೇಮು ಇರುವಂತ ಈ ನಟ ಪದೇ ಪದೇ ಕಾಂಟ್ರವರ್ಸಿಯಲ್ಲಿ ಯಾಕೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಇನ್ನು ನ್ಯೂಸ್ ಏಟೀನ್ ಕನ್ನಡ ನಾವು ಎಲ್ಲಾ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್